ನಮಸ್ಕಾರಗಳು, ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಕಿಚನ್ ಆ್ಯಂಡ್ ವ್ಲಾಗಿಗೆ ಸ್ವಾಗತ. ಇವತ್ತು ನೋಡಿ, ಇದು ನೀರು ದೋಸೆ, ಅಕ್ಕಿಯಿಂದಲ್ಲ. ನೋಡಿ ಹೇಗೆ ಮಾಡುವುದೆಂದು. ನೀರು ದೋಸೆ ಮಾಡೋಣ ರಾಗಿ ಮತ್ತು ಬರಗು ಸಿರಿಧಾನ್ಯದಿಂದ. ಮೇನ್ ಇಂಗ್ರೀಡಿಯೆಂಟ್ಸ್ ಫಿಂಗರ್ ಮಿಲ್ಲೆಟ್ ಆ್ಯಂಡ್ ವೈಟ್ ಮಿಲ್ಲೆಟ್. ನೋಡಿ, ಸಿರಿಧಾನ್ಯಗಳು ನಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕು. ಅದು ಬಹಳ ಆರೋಗ್ಯಕರ, ಅದರಲ್ಲಿ ತುಂಬ ಮಿನರಲ್ಸ್ ಮತ್ತು ನಿಧಾನಕ್ಕೆ ಕರಗುವಂತಹ ಕಾರ್ಬೋಹೈಡ್ರೇಟ್ ಇದೆ. ಅದನ್ನು ಈ ಥರ 5 ಗಂಟೆ ನೀರಿನಲ್ಲಿ ನೆನೆಸಿ ಹಿಟ್ಟು ಮಾಡಿ, ಹೀಗೆ ರುಬ್ಬಿದ ಹಿಟ್ಟಿಗೆ 1 ಕಪ್ ಸಣ್ಣ ರವೆ ಅದನ್ನು ಸೇರಿಸಿಕೊಳ್ಳಿ. ಮತ್ತು ದೋಸೆ ಹಿಟ್ಟಿನ ಹದ ಈ ಥರ ತೆಳ್ಳಗೆ ನೀರು ದೋಸೆಯ ಹಿಟ್ಟಿನ ಥರ ಮಾಡಿಕೊಳ್ಳಿ. ನೋಡಿ, ಹಿಟ್ಟು ಈ ಥರ ಇರಲಿ. ಈಗ ನಮ್ಮ ಹಿಟ್ಟು ತಯಾರಾಯಿತು. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಈಗ ಹಿಟ್ಟು ತಯಾರು. ಈಗ ಕಾವಲಿಯನ್ನು ಚೆನ್ನಾಗಿ ಕಾಯಿಸಿ ಸ್ವಲ್ಪ ಎಣ್ಣೆ ಪಸೆ ಮಾಡಿಕೊಳ್ಳಿ. ನಂತರ ನೀರು ದೋಸೆ ಹೊಯ್ಯುವಂತೆ ಮೇಲಿನಿಂದ ಈ ಥರ ಹೊಯ್ಯಿರಿ. ಮುಚ್ಚಿ ಬೇಯಿಸಿ. ನೋಡಿ, ಸ್ವಲ್ಪ ಹೊತ್ತು ಕಾಯಿರಿ, ಚೆನ್ನಾಗಿ ದೋಸೆ ಕಾಯಲಿ. ಈಗ ಬೇಕಿದ್ದರೆ ಎಣ್ಣೆ ಪಸೆ ಅಥವಾ ತುಪ್ಪ ಮೇಲಿನಿಂದ ಮಾಡಬಹುದು. ಅಕ್ಕಿ ದೋಸೆಗಿಂತ ಇದು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಅಂದರೆ ಇದರಲ್ಲಿ ಗ್ಲುಟನ್ ಇರುವುದಿಲ್ಲ, ಅಂಟು ಇರುವುದಿಲ್ಲ ಅಕ್ಕಿಯಲ್ಲಿರುವಂತೆ. ಹಾಗಾಗಿ ಸ್ವಲ್ಪ ದೋಸೆ ಹೊಯ್ದು ಮುಚ್ಚಿ ಉರಿಯನ್ನು ಸಣ್ಣದು ಮಾಡಿ ಸ್ವಲ್ಪ ಹೊತ್ತು ಕಾದು ನಿಧಾನಕ್ಕೆ ದೋಸೆಯನ್ನು ತೆಗೆಯಿರಿ. ಹಾಗಿದ್ದರೆ ಚೆನ್ನಾಗಿ ದೋಸೆ ಬರುತ್ತದೆ. ಈಗ ನೋಡಿ, ದೋಸೆ ರೆಡಿ. ಈ ದೋಸೆಯನ್ನು ಈ ಥರ ಕವಚಿ ಹಾಕಬೇಕು, ನಂತರ ಅದನ್ನು ಮಡಸಿಟ್ರಾಯಿತು. ಈ ದೋಸೆಯನ್ನು ತೆಂಗಿನಕಾಯಿ ಹಾಗೂ ಬೆಲ್ಲ ಈ ಥರ ಮಿಕ್ಸ್ ಮಾಡಿದ್ದು, ಇದರ ಜೊತೆ ಹಾಗೂ ಚಟ್ನಿ ಜೊತೆ ಹಾಗೂ ಪಲ್ಯ ಜೊತೆ ಎಂಜಾಯ್ ಮಾಡಿದೆವು. ನೋಡಿ, ಅಪ್ಪನಿಗೆ ಮತ್ತು ಅಮ್ಮನಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ. ಅವರು ಈ ಥರದ ಹೊಸ ಅಡುಗೆಗಳನ್ನು ಮಾಡ್ತಾ ಇರುತ್ತಾರೆ. ಅದನ್ನು ವಿಡಿಯೋ ಮಾಡಿ ತಂದಿದ್ದೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.